ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ದೇವ್ರೆ, ನಿನ್ನೆ ಬಂದಿದ್ದು ನನ್ನ ಗಂಡನೇ. ಅವ್ರು ನನ್ನ ಕೂಗ್ದ ಹಾಗೆ ಕೇಳಿಸ್ತು. ನನ್ನ ಕಣ್ಣು ಕಾಣಿಸ್ಕೊಂಡವರು ಹೇಗ್ ಮರೆಯಾಗ್ಬಿಟ್ರು. ನೀನೇ ಅವ್ರನ್ನ ಬರೋ ಹಾಗೆ ಮಾಡ್ದಾಗಿತ್ತು. ಮತ್ತೆ ಯಾಕೆ ಅವರು ಮರೆಯಾಗೋ ಹಾಗೆ ಮಾಡ್ದೆ? ನನ್ನ ನೋಡೋಕ್ ಬಂದವರು ಎಲ್ಲಿಗೆ ಹೋದ್ರು ಏನೂ ಅರ್ಥ ಆಗ್ತಿಲ್ಲ. ಅವ್ರನ್ನೇ ನೆನಪು ಮಾಡ್ಕೋತಿರೋದ್ರಿಂದ ಅದು ಭ್ರಮೇನ, ಕನ್ಸ, ನಿಜನ ಅಂತ ನನ್ನಿಂದ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ. ನನ್ನ ಬಿಟ್ಟು ನನ್ನ ಗಂಡ ಯಾವತ್ತೂ ಇರೋದೇ ಇಲ್ಲ. ನನ್ನ ಹುಡ್ಕೊಂಡು ಓಡ್ ಬಂದ್ಬಿಡ್ತಾರೆ. ಆದ್ರೆ ಯಾಕೆ ಇನ್ನೂ ಬರ್ಲಿಲ್ಲ? ಅವ್ರ ಜೀವಂತವಾಗಿದಾರ ಇಲ್ವಾ ನೀನೇ ಹೇಳು. ಅಮ್ಮ, ಅಪ್ಪ ಬಂದ್ಬಿಟ್ಟಿದ್ದಾರಮ್ಮ. ಅಪ್ಪ, 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 ಏನಪ್ಪ ಎಲ್ಲಪ್ಪ ಹೋಗಿದ್ರಿ? ಅಪ್ಪ, ನೀವಿಲ್ದೆ ಎಷ್ಟೊಂದು ಕಷ್ಟಪಟ್ಟಿದೀವಿ ಗೊತ್ತಾ? ಅಮ್ಮ, ಅಪ್ಪ ಬಂದಿದ್ದಾರೆ ಬಾ ಅಮ್ಮ. ಅತ್ತೆ ಇಲ್ಲಿ ನೋಡು, ಅಪ್ಪ ಬಂದಿದ್ದಾರೆ. ಅಮ್ಮ, ಅಣ್ಣ, ಅತ್ತೆ, ಎಲ್ಲಪ್ಪ ಹೋಗ್ಬಿಟ್ಟಿದ್ರಿ. ನಮ್ಮೆಲ್ಲಾರನ್ನೂ ತಬ್ಲಿ ಮಾಡಿಬಿಟ್ಟು ನಮ್ಮನ್ನು ಬಿಟ್ಟು ಹೋಗಕ್ಕೆ ಹೇಗಪ್ಪ ಮನ್ಸು ಬಂತು? ಎಲ್ಲಪ್ಪ ಇದ್ರಿ ನೀವು? ಅಪ್ಪ, ನಮ್ಮನ್ನೆಲ್ಲ ಬಿಡಿ, ಅಮ್ಮನ ನೆನಪಾಗ್ಲಿಲ್ವಾ? ನೀವಿಲ್ದೆ ಅಮ್ಮ ಹೇಗಾಗಿದ್ದಾರೆ ನೋಡಿ. ಅಪ್ಪ, ಈಗಲೂ ನಿಮ್ಮ ಸಲುವಾಗಿದ್ದೆ ಪ್ರಾರ್ಥನೆ ಮಾಡ್ತಾ ಇದ್ರಪ್ಪ. ಅಣ್ಣ, ನಿನ್ ಮಗ ಮಾಡಿರೋ ತಪ್ಪಿಗೆ ನಿನ್ ತಂಗಿಗೆ ಯಾಕಣ್ಣ ಶಿಕ್ಷೆ ಕೊಟ್ಟೆ? ನಿನ್ನ ನೋಡಕ್ಕಾಗ್ದೆ ನಾವ್ ಎಷ್ಟು ಒದ್ದಾಡಿದೀವಿ ಅಂತ ಗೊತ್ತಾ? ನೀವ್ ನಮ್ಮನ್ನ ನೋಡಕ್ ಬಂದೇ ಬರ್ತೀರಾ ಅಂತ ಗೊತ್ತಿತ್ತು ಮಾವ, ಅದೇ ತರ ಬಂದಿದ್ದೀರ. ಪೂರ್ಣ, ನಾನ್ ಹೇಳ್ದ ಹಾಗೆ ಆಯ್ತು ನೋಡಿದ್ರ? ಅತ್ತೆ, ನಾನ್ ಹೇಳ್ದ ಹಾಗೆ ಮಾವ ನಿಮ್ ಮುಂದೆ ಬಂದ್ ನಿಂತಿದ್ದಾರೆ ನೋಡಿದ್ರ? ಶ್ರೀಮತಿ, ಏನಮ್ಮ ಹಾಗ್ ನೋಡ್ತಾ ಇದೀಯ? ನೀನ್ ಚಿದಾನಂದನಮ್ಮ ಬಂದಿರೋದು, ಬಾ. ಏನಂದ್ರೆ ಎದ್ದೇಳಮ್ಮ, ಎದ್ದೇಳು ಎದ್ದೇಳು. ಶ್ರೀಮತಿ, ನನ್ ದೇವ್ರು, ನನ್ ದೇವ್ರು ಬಂದ್ಬಿಟ್ರ? ಅಯ್ಯೋ, ನನ್ನ ಹೊಟ್ಟೆಲ್ ಹುಟ್ಟಿದ ಮಗನಿಂದ ನನ್ನ ಬಿಟ್ಟು ದೂರ ಹೋಗಿದ್ದ ದೇವ್ರು ಈಗ ನನ್ನ ನೋಡಕ್ ಬಂದ್ಬಿಟ್ರ? ನನ್ನ ಕ್ಷಮಿಸಿ ನನ್ನ ನೋಡಕ್ ಬಂದ್ಬಿಟ್ರ ನನ್ನ ದೇವ್ರು? ಶ್ರೀಮತಿ, ಏನಮ್ಮ ಏನು, ಎದ್ದೇಳಮ್ಮ ಎದ್ದೇಳು ಎದ್ದೇಳು ಅಂದ ತಾನೆ. ಏನಂದ್ರೆ ನನ್ನನ್ನು ನಿನ್ ಜೊತೆ ಕರ್ಕೊಂಡು ಹೋಗ್ಬೇಕಿತ್ತಲ್ವಾ? ಇಲ್ಲಿ ನನ್ನ ಮಾತ್ರ ಬಿಟ್ಬಿಟ್ಟು ನೀವು ಮಾತ್ರ ಹೊರಟೋದ್ರೆ ನೀವು ನನ್ನ ಬಿಟ್ಟು ಹೋಗೋದಕ್ಕಿಂತ ನನ್ನ ಕೊಂದ್ಬಿಟ್ಟು ಹೋಗ್ಬೋದಿತ್ತಲ್ಲ. ಶ್ರೀಮತಿ, ದಿನ ದಿನ ನಿಮ್ಮನ್ನ ನೋಡ್ದೇನೆ ಸತ್ತು ಬದುಕ್ತಾ ಇದ್ದೀನ್ರಿ, ಅದೆಲ್ಲ ನಿಮಗ್ ಅರ್ಥ ಆಗೋದಿಲ್ಲ. ಹೇಗ್ರಿ ನನ್ನ ಮರ್ತ್ ಬಿಟ್ರಿ, ಹೇಗ್ರಿ ನನ್ನ ಮರ್ತ್ ಬಿಟ್ರಿ? ಇನ್ಮೇಲೆ ನನ್ನ ಬಿಟ್ಟು ಹೋಗ್ತೀರಾ? ಇನ್ಮೇಲೆ ನನ್ನ ಬಿಟ್ಟು ಹೋಗೋದಾದ್ರೆ ನನ್ನ ಸಾಯಿಸ್ಬಿಟ್ಟು ಆಮೇಲೆ ನೀವು ಹೋಗಿ. ನೀವ್ ಶ್ರೀಮತಿ, ಅಳಬೇಡಮ್ಮ ಅಳಬೇಡ. ಶ್ರೀಮತಿ, ಇಲ್ಲಮ್ಮ ಇಲ್ಲಮ್ಮ, ಇನ್ಮೇಲೆ ನಾನು ನಿನ್ ಬಿಟ್ಟು ಹೋಗೋದಿಲ್ಲ. ಇಲ್ಲಿ ಕೇಳಮ್ಮ, ನಿನ್ನ ಬಿಟ್ಟು ಹೋಗಿದ್ದಕ್ಕೋಸ್ಕರ, ನನ್ನ ಮಗ ಮಾಡಿದ ಪಾಪಕ್ಕೋಸ್ಕರ
ನಿನ್ನನ್ನು ಬಿಟ್ಟಿದ್ದಕ್ಕೆ ನಾನು ಅನುಭವಿಸುವಂತ ಶಿಕ್ಷೆನ ಅನುಭವಿಸೋದ್ನಮ್ಮ. ಆ ಪಾಪಕ್ಕೆ ಸರಿಯಾದ ಪರಿಹಾರನ ಹುಡ್ಕೋಣ ಅಂತ ಇಲ್ಲಿಗೆ ಬಂದಿದ್ದೀನಮ್ಮ. ಇನ್ನು ಮೇಲೆ ನನ್ನ ಪ್ರಾಣ ಹೋದ್ರೂ ಸರಿ, ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದಿಲ್ಲ. ನೀವಿನ್ಮೇಲೆ ನನ್ನ ಬಿಟ್ಟು ಹೋಗೋದಿಲ್ಲ ಅಲ್ವಾ ಹೇಳ್ರಿ? ನನ್ನ ಬಿಟ್ಟು ಹೋಗೋದಿಲ್ಲ ಅಲ್ವಾ? ಹೋಗೋದಿಲ್ಲ ಶ್ರೀಮತಿ, ಸತ್ಯವಾಗ್ಲೂ ನಿನ್ನ ಬಿಟ್ಟು ಹೋಗೋದಿಲ್ಲ. ಸರಿನಾ ಅಲ್ವಾ? ಏನಾಯ್ತಮ್ಮ? ಅಮ್ಮ ಏನಾಯ್ತಮ್ಮ? ನನ್ ಗಂಡ ಇಲ್ಲಿಗೆ ಬಂದ ಹಾಗೆ ನನ್ಗೆ ನನ್ನ ಕಾಣಿಸಿದ್ರು. ಪೂರ್ಣ ಇಲ್ಲೇ ಬಂದು ನಿಂತ್ಕೊಂಡಿದ್ರು. ಅಯ್ಯಯ್ಯೋ, ಇದೆಲ್ಲ ಭ್ರಮೇನಾ? ಅದಕ್ಕೆ ನಿನ್ನೆ ಬಂದ ಹಾಗೆ ಇವತ್ತು ಬಂದು ಮಾಯ ಆಗಿ ನಾನು ನನ್ನ ಗಂಡನ ನೋಡಿದೆ, ಈಗ ತಾನೇ ನೋಡಿದೆ. ಪೂರ್ಣ, ನಾನೀಗ ತಾನೇ ನಿಮ್ಮಪ್ಪನ ನೋಡಿದೆ. ಭಾರತಿ, ನಾನೀಗ ತಾನೇ ನಿಮ್ಮ ಮಾವನ ನೋಡಿದೆ. ಕೋಮಲ, ನಿಮ್ಮ ಅಣ್ಣನ ನೀನ್ ನೋಡ್ದ್ಯಾ? ನಿಮ್ಮಪ್ಪ ಬಂದು ನನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರಪ್ಪ. ಇನ್ಮೇಲೆ ನಿನ್ನ ಬಿಟ್ಟು ಹೋಗೋದಿಲ್ಲ ಅಂತ ಸತ್ಯ ಮಾಡಿದ್ರಪ್ಪ. ಯಾಕೆ ಯಾರು ಮಾತಾಡ್ತಿಲ್ಲ? ನನ್ನ ಗಂಡ ಎಲ್ಲಿ? ಇಲ್ಲೇ ನಿಂತಿದ್ರಲ್ಲ. ಅಮ್ಮ, ನಿನ್ನೆ ರಾತ್ರಿ ನಡೆದಿದ್ದ ಹೇ ಕಲ್ಪನೇನೋ ಅದೇ ತರ ನಮ್ಮ ಇದನ್ನು. ಅಪ್ಪ ಬಂದಿಲ್ಲಮ್ಮ. ಅತ್ತೆ, ನಿಮಗೆ ಕಾಣಿಸಿದ ಯಾವ್ದು ಕನ್ಸಲ್ಲ ಅತ್ತೆ, ಇದೆಲ್ಲ ನಾಳೆ ನಡೆಯುವಂತ ನಿಜ. ಮಾವ ಇವಾಗ ಬಂದ ಹಾಗೆ ಖಂಡಿತ ನಿಮ್ ಮುಂದೆ ಬಂದು ನಿಂತ್ಕೋತಾರೆ ಅತ್ತೆ. ಹೇಗ್ ಬರ್ತಾರೆ? ಈ ಕೋಮಲಂ ಗೊತ್ತಿಲ್ಲದೆ ಅವ್ರು ಬರೋದೂ ಇಲ್ಲ, ಜೀವಂತವಾಗಿರೋಕ್ಕೂ ಆಗಲ್ಲ. ಅಮ್ಮ, ಏನು ಚಿಂತೆ ಮಾಡಬೇಡಿ ಅಮ್ಮ. ಅಪ್ಪನ ಬಗ್ಗೆ ಚಿಂತೆ ಮಾಡಿ ಮಾಡಿ ನಿಮ್ಗೆ ಏನಾದ್ರೂ ಆಗುತ್ತೆ ಅಂತ ಭಯ ಆಗ್ತಿದೆ ಅಮ್ಮ. ಬಾಯಿಲೆ ಅಮ್ಮ, ಬಾಯಿಲೆ ಬಾ ಅಂತ ಹೇಳ್ತಾ ಇದ್ದೀನಲ್ಲ. ಬನ್ನಿ ಅತ್ತೆ, ಬಾ ಅಮ್ಮ. ನನ್ ದೇವ್ರ ಬಂದಾಯ್ತು, ನನ್ ದೇವ್ರ ಬಂದಾಯ್ತು. ಪಾಪ ಅತ್ಗೆ, ಅಣ್ಣ ಯಾವಾಗ ಬರ್ತಾರೆ ಹೇಗ್ ಬರ್ತಾರೆ ಅಂತ ಊಹಿಸ್ಕೊಳ್ಳೋದನ್ನ ನೋಡ್ತಿದ್ರೆ ನನಗ್ ನಗು ಬರ್ತಿದೆ. ಚೆನ್ನಾಗಿದ್ಯಾ? ಮೇಡಮ್, ನಾನು ಹೋಗಿ ನಿಮ್ಮಿಬ್ಬರಿಗೂ ಊಟ ತಗೊಂಡು ಬಂದ್ಬಿಡ್ತೀನಿ. ಏನಕ್ಕೆ? ಮನೇಲಿ ಏನಿದೆ ಅಂತ ಹೇಳಿ, ನಾನೇ ಅಡುಗೆ ಮಾಡ್ತೀನಿ. ಅಯ್ಯೋ, ಅದೆಲ್ಲ ಏನು ಬೇಡ ಮೇಡಮ್. ಈಗಷ್ಟೇ ಮನೆಗೆ ಬಂದಿದ್ದೀರಾ? ಮನೇಲಿ ಮಾಡೋ ಅಡುಗೆ ಥರದ್ದೇ ಒಂದು ಮೆಸ್ ಇದೆ, ಅಮ್ಮ ಮಾಡಿದ ಹಾಗೆ ಮಾಡ್ತಾರೆ. ನಾನು ಹೋಗಿ ತಗೊಂಡು ಬಂದ್ಬಿಡ್ತೀನಿ. ನಾಳೆಯಿಂದ ನೀವೇ ಅಡುಗೆ ಮಾಡಿ ನಮಗೆಲ್ಲ ಬಡಿಸಿ. ಸರಿ, ನಿಮ್ಮಿಬ್ಬರಿಗೂ ನಾನ್ ವೆಜ್ಜಾ ವೆಜ್ಜಾ? ಇಲ್ಲ ಇಲ್ಲ ಬೇಡ, ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದೀರಾ, ಹಾಗಾಗಿ ವೆಜ್ಜೇ ತಿನ್ನಿ. ನಾನ್ ವೆಜ್ ಎಲ್ಲ ಏನು ಬೇಡ. ಸರಿನಾ? ನಾನು ಹೋಗಿ ಬೇಗ ತಗೊಂಡು ಬಂದ್ಬಿಡ್ತೀನಿ. ಸರಿ. ಮಲ್ಲಿಕ ಅವರೇ, ನಿಮ್ಮ ಹತ್ರ ಒಂದು ಕೇಳಬೇಕಿತ್ತು. ಕೇಳಿ. ನೀವು ನನ್ನ ಜೊತೆ ಉಳ್ಕೋತಿರೋದು ನಿಮ್ಗೇನಾದ್ರೂ ಸಂಕಟ ಆಗ್ತಿದ್ಯಾ? ಸಂಕಟ ಎಲ್ಲ ಏನೂ ಇಲ್ಲ ತರುಣ್, ನನಗೆ ಸಂತೋಷನೇ. ಹೌದು ತರುಣ್, ಊರವರೆಲ್ಲ ನಮ್ಮನ್ನ ತಪ್ಪು ತಿಳ್ಕೊಂಡ್ರು, ಭಾರತಿ ಅಕ್ಕನ ಮಗುನ ಹೆತ್ತು ಅವ್ರ ಕೈಗೆ ಅದನ್ನ ಕೊಡೋವರೆಗೂ ನನಗೆ ಒಂದು ರಕ್ಷೆ ಬೇಕು. ಆ ರಕ್ಷೆ ಯಾವುದು ಅಂದ್ರೆ ನೀವೇ. ನಿಮ್ ಜೊತೆ ಇರೋದಕ್ಕೆ ನನ್ಗ್ಯಾಕೆ ಸಂಕಟ? ಮಲ್ಲಿಕ ಅವರೇ, ನನ್ನ ಕ್ಷಮಿಸ್ಬಿಡಿ. ನಾನು ನಿಮ್ಮನ್ನ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಮನಸ್ಸಿಂದೇನಲ್ಲ, ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿದೆ ಅಷ್ಟೇ. ಅದು ಈ ಸಮಾಜಕ್ಕೋಸ್ಕರ ಹೇಳಿದೆ. ನಾನು ನಿಮ್ಮ ಜೊತೆ ಸಂತೋಷಕ್ಕೆ ಬದುಕಬೇಕು ಅಂತ ನಾನು ಆ ರೀತಿ ಹೇಳಿದ್ದಲ್ಲ.
ನನಗ್ ನಿಮ್ ಬಗ್ಗೆ ಚೆನ್ನಾಗ್ ಗೊತ್ತು ತರುಣ್. ಎಲ್ಲಾರ್ ಕ್ಯಾರೆಕ್ಟರಲ್ಲೂ ಒಂದು ಕೊರತೆನ ಕಂಡುಹಿಡಿಬೋದು, ಆದ್ರೆ ನಿಮ್ ಕ್ಯಾರೆಕ್ಟರಲ್ಲಿ ಯಾವ ಕೊರತೆನೂ ಕಂಡು ಬರಲ್ಲ. ನೀವು ನೋಡೋದಕ್ಕಷ್ಟೇ ಅಲ್ಲ, ನಿಮ್ ಗುಣನೂ ಚಿನ್ನಾನ ಮೀರಿಸುವಂತದ್ದು. ಮಲ್ಲಿಕಾ ಅವರೇ, ನಾನು ನಿಮ್ಮ ಹತ್ರ ಒಂದು ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ತೀರಾ? ಕೇಳಿ ತರುಣ್. ಇಲ್ಲ, ನೀವು ನನ್ನನ್ನು ಮದುವೆ ಆಗೋದೇನು ಬೇಡ, ಆದರೆ ನಿಮಗೊಂತೊಂದು ಲೈಫ್ ಇದೆಯಲ್ವಾ? ಒಂದೊಳ್ಳೆ ಹುಡುಗನ ಹುಡುಕಿ ನೀವು ಅವ್ರ ಜೊತೆ ಸಂತೋಷಕ್ಕೆ ಬದುಕಬೇಕು. ಹಾಗಾದ್ರೆ ನೀವೇನು ನನ್ನ ಮದುವೆ ಆಗೋದಕ್ಕೆ ಹೇಳಿ ನೀವೊಬ್ಬರೇ ಇರಬೇಕು ಅನ್ಕೊಂಡಿದ್ದೀರಾ? ಅಯ್ಯಯ್ಯೋ, ನನಗಂತೂ ಇನ್ನು ಮದುವೆಗಿದ್ವೆ ಏನು ಬೇಡ, ನಾನು ಹೀಗೆ ಇದ್ಬಿಡ್ತೀನಿ. ಹಾಗಾದ್ರೆ ನನಗೆ ಮದುವೆ ಬೇಡ ತರುಣ್.